ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ತಮ್ಮ ಬೆಳೆಯನ್ನೇ ನಾಶ ಮಾಡಿದ್ದಾರೆ. ಸಕಾಲಕ್ಕೆ ಮಳೆಯಾಗಲಿಲ್ಲ, ಹಾಗಾಗಿ ರೈತರು ಕೂಡ ಹೈರಾಣಾಗಿ ಹೋಗಿದ್ದಾರೆ. 500 ಎಕರೆ ಭತ್ತದ ಬೆಳೆಯನ್ನು ರೈತರು ನಾಶ ಮಾಡಿದ್ದಾರೆ. ಕುರಿಗಳನ್ನು ಬಿಟ್ಟು ನಾಶ ಮಾಡಿದ್ದಾರೆ ರೈತರು. ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲೇ ನೀರಿಲ್ಲ ಅಂತ ಹೇಳಿ ತಮ್ಮ ನೋವನ್ನು ಈ ಸಂದರ್ಭದಲ್ಲಿ ರೈತರು ತೋಡಿಕೊಂಡಿದ್ದಾರೆ. ನೀರಿಲ್ಲದೆ ಬೆಳೆ ಫಸಲು ಬಾರದ ಹಿನ್ನೆಲೆಯಲ್ಲಿ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ನಷ್ಟ ಪರಿಹಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ನಮಗೆ ಏನೂ ಇಲ್ಲ, ಹೊಲ ಕಳೆ ತೆಗೆದೀವಿ, ಗೊಬ್ಬರ ಹಾಕ್ತೀವಿ, ಏನು ಮಾಡಿದಾಗಿನ ನಮಗೆ ಮಳೆ ನೀರಿಲ್ಲ, ಮಳೆ ಇಲ್ಲ, ನೀರು ಇಲ್ಲ, ಎಲ್ಲ ನಷ್ಟ ಆಗಿಬಿಟ್ಟದ್ರಿ. ಇವಾಗ ಏನು ಮಾಡೋಕ್ಕೆ ದಾರಿ ಇಲ್ಲ ನಮಗೆ. ಟ್ರಾಕ್ಟರ್ ಬಂದು ನಿಲ್ಸಿದ್ರಿ, ಹೊಲ ಹೊಡ್ಕೆ ಓಡಿಸ್ಬೇಕಂದ್ ಓಡಿಸಿದ್ಮ್ಯಾಕೆ ಏನಾಗ್ಬೇಕಂತ ಧೈರ್ಯ ಸಾರು. ಏನು ಹಾಕಿರಿ, ಎಷ್ಟು ಎಕರೆ? ಮಂದಾಪುರ ರೀ, ನಮ್ಮದು ಮಂದಾಪುರ. ಈ ಬಗ್ಗೆ ಮಾತಾಡ್ಲಿಕ್ಕೆ ರೈತರಾದಂತಹ ದೇವರಾಜ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದೇವರಾಜ್ ಅವರೇ. ಮೇಡಮ್ ನಮಸ್ಕಾರ. ಒಂದ್ ಕಡೆ ಮಳೆನೂ ಇಲ್ಲ, ಇತ್ತ ಕಡೆ ಬೆಳೆನೂ ಇಲ್ಲ, ಏನೋ ನಿರೀಕ್ಷೆ ಇಟ್ಕೊಂಡು ಬೆಳೆ ಹಾಕಿದ್ರಿ, ಅದನ್ನ ನಾಶ ಮಾಡೋ ಪರಿಸ್ಥಿತಿ ಬಂತಲ್ಲ, ಏನ್ ಹೇಳ್ತೀರಿ? ಏನೇನ್ ಬೆಳೆ ಬೆಳೀತಾ ಇದ್ರಿ ನಿಮ್ ಭಾಗದಲ್ಲಿ? ಮೇಡಮ್ ಈಗ ನಾವು ಜೂನ್ ಜುಲೈ ಮೇಡಮ್ ಸ್ವಲ್ಪ ಮಳೆ ಬಂದೈತೆ. ಆ ಮಳೆ ಬಂದ ಟೈಮಲ್ಲಿ ಮೇಡಮ್ ನಾವು ಭತ್ತ ಬಿತ್ತನೆ ಮಾಡಿದ್ವಿ. ಭತ್ತ ಬಿತ್ತನೆ ಮಾಡಿ ಮೂರುವರೆ ತಿಂಗಳಾಯ್ತು ಮೇಡಮ್, ಮಳೆ ಬಿ ಬರ್ಲಿಲ್ಲ. ಹಂಗಾಗಿ ಈಗ ಕೆನಾಲ್ ಬಿ ಬಂದಿದೆ ಮೇಡಮ್ ನಮ್ಗ. ಈಗ ಎರಡ್ ಬೇರೆ ಗೊಬ್ಬರ ಹಾಕಿದೀವಿ ಮೇಡಮ್, ಎರಡ್ ಬೇರೆ ಕಸ ತೆಗೆದಿದ್ದೀವಿ. ಈಗ ಎಕರೆಗೆ ಒಂದ್ 20-25 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಮೇಡಮ್. ಈಗ ಹಂಗಾಗಿ ರೈತರು ಬಹಳ ಗಂಭೀರ ಆಗೈತ್ ಮೇಡಮ್ ನಮ್ದು. ತುಂಗಭದ್ರನ ಭಾಗದಲ್ಲಿ ನೀರಿನ ವ್ಯವಸ್ಥೆ? ತುಂಗಭದ್ರ ಮೇಡಮ್, ತುಂಗಭದ್ರ ಮೇಡಮ್. ಈ ಸತಿ ಜಲಾಶಯದಲ್ಲೂ ನೀರಿಲ್ಲ ಅನ್ಸುತ್ತೆ ಮೇಡಮ್. ನೀರಿನ ಮಟ್ಟ ಐತೆ ಮೇಡಮ್ ನಮ್ಮಲ್ಲಿ. ತುಂಗಭದ್ರ ಅಂದ್ರೆ ಅಕ್ರಮ ಜಾಸ್ತಿ ಐತೆ ಮೇಡಮ್, ಮೇಲ್ಗಡೆ ಅವರೇ ಎಲ್ಲ ಬಳಸ್ಕೊಳ್ತಾರೆ ನೀರು. ನಿಮ್ವರೆಗೂ ತಲುಪೋದಿಲ್ಲ? ನಮ್ ರಾಯಚೂರ್ ಕೊನೆಯ ಭಾಗಕ್ಕೆ ಮೇಡಮ್ ನೀರು ಬರ್ತಾ ಇಲ್ಲ. ಮತ್ತೆ ಏನ್ ಮಾಡ್ಬೇಕಂತೆ? ರಾಯಚೂರ್ನವ್ರು ಕರ್ನಾಟಕದವ್ರಲ್ವಾ? ಕರ್ನಾಟಕದವ್ರು ಮೇಡಮ್. ಹಿಂಗಾಗಿ ಈಗ ಕುಡಿಯಕೊಂದೇ ತಂದ್ಕಂತಾರ ಮೇಡಮ್ ರಾಯಚೂರ್ ಜಿಲ್ಲೆದಾಗ. ಜಿಲ್ಲಾಧಿಕಾರಿಗಳು ಎಲ್ಲಾರು ಶಾಸಕರು ಎಲ್ಲಾರು ಕಲ್ತು ಕುಡಿಯಕ್ ನೀರಂದು 1 ಕೋಟಿ ಹಾಕಿಂದು ಕುಡಿಯಕಂದೇ ತಗೊಳ್ತಾರ ಮೇಡಮ್. ರೈತರಿಗೆ ನೀರು ಕೊಡ್ತಾ ಇಲ್ಲ ಮೇಡಮ್. ಇವರು ಓಟ್ ಬೇಕು ಅಂತ ಬರ್ತಾರಲ್ಲ, ಈ ಪರಿಸ್ಥಿತಿ ಹಿಂಗಾಗಿದೆಯಲ್ಲ, ಇವಾಗ ಯಾರು ಬಂದಿದಾರ? ಯಾರು ಬಂದಿಲ್ಲ ಮೇಡಮ್, ಯಾವ ಶಾಸಕರು ಬಂದಿಲ್ಲ ಮೇಡಮ್. ನಮ್ಗ ಅಧಿಕಾರಿಗಳ ಹತ್ರ ಪರಿಹಾರಕ್ಕೆ ಏನಾದ್ರು ಮಾತಾಡಿದ್ರ ಮೇಡಮ್? ಅಧಿಕಾರಿಗಳ ಹತ್ರ ಮಾತಾಡಿದ್ ಮೇಡಮ್. ಇವತ್ತಿಗೆ ಒಬ್ಬ ವಿ ಎ ಇಲ್ಲ, ತಹಸೀಲ್ದಾರ್ ಇಲ್ಲ, ಜಿಲ್ಲಾಧಿಕಾರಿ ಇಲ್ಲ, ಯಾರು ಇವತ್ತಿಗೆ ನಮ್ಮ ಪಂಚಾಯತಿ ನಮ್ಮ ಇದು ನಷ್ಟ ಆದ ಇದು ಈ ಪಂಚಾಯತಿಯಲ್ಲಿ ಯಾರು ಬಂದಿಲ್ಲ ಮೇಡಮ್. ಅಲ್ಲ ನಮ್ಗೆ ಭಾಳ ಬೇಜಾರಾಗುತ್ತೆ, ಅಲ್ಲಿ ಹೊಲಕ್ಕೆ ಟ್ರ್ಯಾಕ್ಟರ್ ಹಸೋದು, ಕುರಿ ಕೈಲಿ ಮೇಯೋಕೆ ಬಿಡೋದಿದೆಯಲ್ಲ, ಬೆಳೆದ ಬೆಳೆನ ಈ ರೀತಿ ರೈತರೇ ನಾಶ ಮಾಡ್ತಾರೆ ಅಂದರೆ ನೀವು 1 ಗಂಟೆ ಮಾಡೋ ಕೆಲಸ ಬಿಟ್ಬಿಟ್ರೆ ನಮ್ಮ ಕತೆ ಏನು? ನಾವೆಲ್ಲ 3 ಹೊತ್ತು ಊಟ ಮಾಡಬೇಕಲ್ಲ ದೇವರಾಜ್ ಅವರೇ. ಮೇಡಮ್ ಹಂಗೆ ಆಗೈತ್ರಿ ಮೇಡಮ್. ಈಗ ಅಲ್ಪ ಸ್ವಲ್ಪ ಏನೋ ಬೆಳೆದೈತೆ, ಮಳೆ ಬರ್ತಾ ಕೆನಲ್ ಬರ್ತಾ ಅಂತ ಹಾಕಿನಿ ಮೇಡಮ್. ಈಗ ಮತ್ತೆ ಮೇಡಮ್ ಅದಕ್ಕೆ ನಾವು ಖರ್ಚು ಮಾಡಿದ್ರೆ ಮೇಡಮ್ ಮತ್ತೆ ಎಕ್ಸ್ಟ್ರಾ ಖರ್ಚು ಜಾಸ್ತಿ ಆಗ್ತದ ಮೇಡಮ್. ಈಗ ಅರ್ಧಮರ್ಧ ಮಾಡಿದ್ವಿ ಮೇಡಮ್ ಇಲ್ಲಿಗೆ ಇದನ್ನ ಇವಾಗ ಟಿಲ್ಲಾರು ಏನನ್ನ ಕುರಿ ಮೇಯಿಸಿ ಏನನ್ನ ಮುಂದೆ ಮಳೆಗಳೆ ಬಂದ್ರ ಹಿಂಗಾರಿಗೆ ಏನನ್ನ ಜೋಳ ಬಿತ್ಕೊಂಡು ಕಳಿಸಿ ಅರ್ಥ ಮಾಡಕತ್ತಿ ಮೇಡಮ್. ಈಗ ನಿಮ್ ಸ್ನೇಹಿತರು ಅಕ್ಕಪಕ್ಕದ ರೈತರೆಲ್ಲ ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ? ಈಗ ಏನಂತಾರ ಮೇಡಮ್, ನಾವು ಖರ್ಚು ಮಾಡಿದ್ದನ್ನ ಏನಾದ್ರು ಸರ್ಕಾರದಿಂದ ಏನನ್ನ ಬಂದ್ರೆ ಈಗ ಏನನ್ನ ಸ್ವಲ್ಪ ಉಪಯೋಗ ಆಗ್ತಾರಪ್ಪ, ಇಲ್ಲಪ್ಪ ಅಂದ್ರೆ ನಾವು ರೈತರು ವಿಷ ಕುಡಿಯೋ ಪರಿಸ್ಥಿತಿ ಬಂದೈತೆ ಅಂತ ಹೇಳ್ತಾರ ಮೇಡಮ್. ಅಲ್ಲ ಇಲ್ಲಿ ರೈತರು ಇಲ್ಲ ಆ ತರ ನಿರ್ಧಾರ ತಗೋಬಿಡಿ ದೇವರಾಜ್ ಅವರೇ. ಅಂಥದ್ದೆಲ್ಲ ಒಳ್ಳೆ ನಿರ್ಧಾರಗಳಲ್ಲ, ಬಟ್ ಖಂಡಿತವಾಗ್ಲೂ ಭಗವಂತ ಅಂತೂ ಕೈ ಹಿಡಿತಾನೆ, ಯಾಕಂದ್ರೆ ನೀವು ಭೂಮಿ ತಾಯಿ ಮಕ್ಕಳು, ರೈತರು ನೀವು. ಆಯ್ತಾ, ದಯವಿಟ್ಟು ಆ ಥರದ ಆತ್ಮಹತ್ಯೆ ನಿರ್ಧಾರಗಳು ಸರಿಯಲ್ಲ, ನಮ್ಮ ರಿಕ್ವೆಸ್ಟ್. ಸಾಲ ಮಾಡ್ಕೊಂಡಿರ್ತಾರೆ ಮೇಡಮ್, ಈಗ ಸಾಲ ಕೊಟ್ಟವ್ರು ಹೆಂಗ್ ತುಂಬಿರ್ತಾರೆ ಗೊಬ್ಬರ ಎಣ್ಣೆ ತಂದು? ಅರ್ಥ ಆಯ್ತು ನನ್ಗೆ, ಅರ್ಥ ಆಯ್ತು ಮೇಡಮ್. ಖಂಡಿತ ಅರ್ಥ ಆಗುತ್ತೆ, ಬಟ್ ನೀವೇ ಸರ್ಕಾರ ಕಡೆಯಿಂದ ಏನನ್ನ ಇದು ಪರಿಹಾರ ಬಂದ್ರ ನಾವು ಬಂದಿದ್ ದುಡ್ಡನ್ನ ಅವ್ರಿಗೆಲ್ಲ ಕಟ್ಟಿಸ್ವಲ್ಲ ಮೇಡಮ್. ಏನನ್ನ ಬೀಜ ಒಬ್ಬರ ಇಬ್ಬರ ಅಂತ ಅನ್ಕೊಂಡಿರ್ತೀವಿ, ಅವ್ರಿಗೆಲ್ಲ ಕಟ್ಟಕ್ ಆಗ್ತದಲ್ರಿ. ನಾವು ಲಾಸ್ಟ್ಗೆ ಎಲ್ಲಾನು ಕೂಲಿನಲ್ಲಿ ಮಾಡ್ಕೊಂಡು ಊಟ ಮಾಡೋ ಒಂದು ಇದನ್ನು ಮಾಡ್ತೀವಿ ಮೇಡಮ್. ಹೌದು ಹೌದು ಹೌದು, ಗೊತ್ತಾಯ್ತು ನನಗೆ. ಇಲ್ಲಪ್ಪ ಅಂದ್ರೆ ಗೂಳೆ ಹೋಗ್ಬೇಕಾಗ್ತದೆ ಮೇಡಮ್, ನಾವೆಲ್ಲ ಹೆಣ್ಣು ಮಕ್ಕಳು ಎಲ್ಲ ಗೂಳೆ ಎಲ್ಲ ಬೇರೆ ಕಡೆ ಹೋಗ್ಬೇಕಾಗ್ತದೆ ಮೇಡಮ್. ಹೌದು ಹೌದು ಹೌದು, ಅರ್ಥ ಆಯ್ತು, ಬಟ್ ಖಂಡಿತ ಒಳ್ಳೇದಾಗುತ್ತೆ. ಹ್ಞೂ ದೇವರಾಜ್ ಅವರೇ, ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.